ಈಗ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳು ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ದಾರೆ, ಐ ಎನ್ ಡಿ ಅಂತ ಟೀಮ್ ಕಟ್ಕೊಂಡು ಟೀಮ್ ವರ್ಕ್ ಮಾಡ್ತಿದ್ದಾರೆ, ಇವರೆಲ್ಲ ಸೇರಿ ಮೋದಿನ ಸೋಲಿಸ್ಬೇಕು ಅನ್ಕೊಂಡಿದ್ದಾರೆ ಈ ಬಾರಿ? ಅದು ಸಿಂಹ ಸರ್, ಸಿಂಹನ ಸೋಲ್ಸೋಕೆ ತುಂಬ ಕಷ್ಟ. ಸಿಂಹಕ್ಕಿಂತ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಇರ್ತದೆ, ಆನೆ, ಹುಲಿ, ಚಿರತೆ ಎಲ್ಲ. ಆದರೆ ಸಿಂಹದ ಗಟ್ಸೆ ಒಂಥರ ಸರ್, ಮೋದಿ ಒಂಥರ ಸಿಂಹ ಥರ ಗಟ್ಸೋದು, ಅದನ್ನು ಹೊಡಿಯಕ್ಕೆ ತುಂಬ ಕಷ್ಟ. ಮೋದಿ ಮೋದಿ ಬಿಟ್ಟರೆ ಆ ಕೆಪಾಸಿಟಿ ಯಾರಿಗಿರ್ಬೋದು ಅಂತ? ಯಾರಿಗಿಲ್ಲ ಸರ್ ಮೋದಿನೇ, ರಾಹುಲ್ ಗಾಂಧಿಗೂ. ರಾಹುಲ್ ಗಾಂಧಿ ಅವರು ಯಂಗ್ಸ್ಟರ್, ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಜನ ಅನ್ಕೊಂಡಿದ್ದಾರೆ ಈ ಬಾರಿ. ಏನು ಸರ್ ಈ ಥರ ಮಾಡಿದ್ರೆ ಯಾರು ಸರ್ ಕೊಡ್ತಾರೆ? ಎಲ್ಲದರಲ್ಲೂ ರೇಟ್ ಜಾಸ್ತಿ. ಇವಾಗ ನಮ್ಗೆ ಆಟೋದಲ್ಲಿ ಗ್ಯಾಸು, ಡೀಸೆಲು, ಪೆಟ್ರೋಲ್ ಎಲ್ಲ ಜಾಸ್ತಿ. ಕಡಿಮೆ ಮಾಡಿದ್ರೆ ನಾವೇ ಓಟ್ ಹಾಕ್ತೀವಿ. ಆಟೋದವ್ರು ಇಲ್ಲೇ ಒಂದು 1,000-2,000 ಜನ ಇದ್ದೀವಿ. ಎಲ್ಲದರಲ್ಲಿ ರೇಟ್ ಮಾಡಿದ್ರೆ ನಾವೇನಂತ ಮಾಡೋದು ಹೇಳಿ ಹೇಳಿ ಸರ್. ಇಲ್ಲಿ ಮೋದಿ ಈಗ ಫ್ರೀ ಗ್ಯಾರಂಟಿಗಳು ಕೊಡಬೇಕಲ್ಲ, ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಿದ್ದಾರೆ. ಇಲ್ಲ ಸರ್, ಎಲ್ಲ ಯಾರೇನು ಕೊಡೋದಿಲ್ಲ ಸರ್, ಅಷ್ಟೇ. ಗ್ಯಾರಂಟಿ ಸುಮ್ಮನೆ ಕೊಡ್ತಾರೆ, ಅವ್ರ ಕೆಲಸ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ. ಈ ಫ್ರೀ ಗ್ಯಾರಂಟಿಗಳೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ, ಉಪಯೋಗ ಆಗ್ತಿದೆಯಾ? ಏನು ಸರ್ ಬಡವ್ರಿಗೆ ಉಪಯೋಗ ಆಗ್ತಿದೆ? ಒಂದು ಬಡಪ್ಪ ಏನು ಸರ್ ಯೂಸ್ ಮಾಡ್ತಾನೆ? ಮನೆಯಲ್ಲಿ ಗ್ಯಾಸ್ ಯೂಸ್ ಮಾಡ್ತಾನೆ, ಅಡುಗೆನೇ ಯೂಸ್ ಮಾಡ್ತಾನೆ, ಅಕ್ಕಿ ಯೂಸ್ ಮಾಡ್ತಾನೆ, ಎಲ್ಲದರಲ್ಲಿ ರೇಟ್ ಜಾಸ್ತಿ ಆದರೆ ಏನು ಸರ್ ಬಡಪ್ಪಾಗಿ ಬದುಕ್ತಾರೆ? ಹೆಂಗೆ ಬದುಕ್ತಾರೆ ಹೇಳಿ? ಎಲ್ಲಿ ಸರ್ ಕೊಡ್ತಾಯಿದ್ದಾರೆ? ನಮ್ಗೆ ಎಲ್ಲಿ ಕೊಡ್ತಾಯಿದ್ರೆ ಸರ್? ಅದಕ್ಕೆ ಆಫೀಸ್ಗೆ ಹೋಗ್ಬೇಕು, ಸಿಕ್ಕಾಪಟ್ಟೆ ರೂಲ್ಸು ಕಾಯೋದು. 2,000 ರೂಪಾಯಿ ಕೊಟ್ಬಿಟ್ರೆ ಹೊಟ್ಟೆ ತುಂಬಿಡ್ತದಾ? ಯಾರು ಸಂಬಂಧಿಕರು ಇಲ್ಲ ಅಕ್ಕಪಕ್ಕ ಏನಾದ್ರು ಯಾರು ಜನ ಬಂದರೆ ಊಟ ಮಾಡಿ ಹಾಕಿದ್ರೆ ಒಂದು ದಿವ್ಸಕ್ಕೆ 2,000 ರೂಪಾಯಿ ಖಾಲಿ ಆಗಿಬಿಡ್ತದೆ ಸರ್. ಹೆಂಗೆ ಅಕ್ಕಿ ಏನು ಸರ್ ಸರಿ ಆಗುತ್ತಾ ಸರ್? ಅಕ್ಕಿ ಕೊಟ್ಟರೆ ಸರಿ ಆಗುತ್ತಾ? ದುಡ್ಡು ಎಷ್ಟು ಸರ್ ಕೊಡೋಕ್ಕಾಗುತ್ತೆ? 2,000 ರೂಪಾಯಿ ಏನು ಸರ್ ಸರಿ ಆಗುತ್ತೆ? ಬಸ್ ಫ್ರೀ ಬಿಟ್ಟರೆ ನಮಗೆ ರೇಟ್ ಜಾಸ್ತಿ ಸರ್. ಒಂದು ಬಾರಲ್ಲಿ ಹೋಗಿ ಒಂದು ಬೀರ್ ತೊಗೊಂಡ್ರೆ ಬೀರ್ ಮೇಲೆ 20 ರೂಪಾಯಿ, ಗ್ಯಾಸು 55 ರೂಪಾಯಿ ಇತ್ತು, 65 ರೂಪಾಯಿ ಸರ್. ಏನು ಸುಮ್ಮನೆನಾ? ಬಡಪಾಯಿಗಳು ಹೆಂಗೆ ಕೊಡ್ತಾರೆ ಸರ್? ಎಲ್ಲ ನಮ್ಮ ಥರ ಬಡವರೇ ಆಟೋದಲ್ಲಿ ಬರೋದು. ಮಿನಿಮಮ್ 30 ರೂಪಾಯಿ ಮಾಡಿದ್ರೆ ಆದಮೇಲೆ ಅವರು ಕೊಡೋದಿಲ್ಲ. ಹಾಂ, ಬಾರಲ್ಲಿ ಕರೆಕ್ಟ್ ಮಾಡ್ತಾ ಇದ್ದಾರೆ, ಗೋಲ್ಡ್ ಅಂಗಡಿಯಲ್ಲಿ ಕರೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲಿ ಇದೆ ಸರ್ ಟ್ಯಾಕ್ಸು, ಎಲ್ಲದರಲ್ಲಿ ಇದೆ. ಈ ಸ್ವಲ್ಪ ಊಟದ ಬಗ್ಗೆ, ಅನ್ನದ ಬಗ್ಗೆ ಆ ಥರ ಸ್ವಲ್ಪ ಎಲ್ಲದು ಇದು ಮಾಡಿದ್ರೆ, ಈ ರೈತರ ಬಗ್ಗೆ ಸ್ವಲ್ಪ ಕಾಲೇಜ್ ವಹಿಸಿದ್ರೆ ತುಂಬ ಒಳ್ಳೆಯ ಸರ್. ರೈತರಿಗೆಲ್ಲ ಏನು ಡಿಸ್ಕೌಂಟ್ ಮಾಡಿಸಿ ಅಲ್ಲಿಂದ ಡೈರೆಕ್ಟಾಗಿ ಮಕ್ಕಳಿಗೆ ಆಗೋ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವ ಏನಿಲ್ಲ ಸರ್, ಎಲ್ಲ ಪಾಲ್ಟಿಕ್ಸ್ 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 ಮಾಡ್ತಾ ಇಲ್ಲ ಸರ್. ಥಿಯೇಟ್ರೆಲ್ಲ ನಮಗೆ ಬೇಕಾಗಿದೆ ಸರ್, ಥಿಯೇಟ್ರು ಅದು ಇದಲ್ಲ. ಥಿಯೇಟ್ರಲ್ಲಿ ಹೋದರೆ 500 ರೂಪಾಯಿ ಸಾವಿರ ಪಾಟಿ, ಅದರಲ್ಲಿ ಏನಾದರೂ ಜಾಸ್ತಿ ಮಾಡಲಿ ಸರ್. ಈ ಮನೆ ವಸ್ತುಗಳಲ್ಲಿ ಕಡಿಮೆ ಮಾಡಬೇಕಲ್ಲ ಸರ್, ಪ್ರತಿಯೊಂದರಲ್ಲೂ ಕಾಸು ಸರ್. ನಿಮ್ಮ ಪ್ರಕಾರ ಮುಂದಿನ ಬಾರಿ ಪ್ರಧಾನಮಂತ್ರಿ ಮೋದಿಯವರೇ ಆಗಲಿ ಅಂತ? ಸರ್ ಮೋದಿನಾಗಲಿ ಬಿಡಿ ಸರ್. ಈ ಟೈಮು ಕಾಂಗ್ರೆಸ್ಗೆ ಯಾರು ಓಟು ಹಾಕಿರ್ತಾರೋ ಅವರೆಲ್ಲ ಮೋದಿಗೆ ಹಾಕೋದು 100%. ಆಟೋ ಡ್ರೈವರೆಲ್ಲ ಬಂಡ್ರಪ್ಪ, ಡ್ರೈವರ್ಗಳೇ ಎಲ್ಲ ಹೇಳಿ